ಈಗಾಗಲೇ ನಿನ್ನೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ರೀತಿಯಾಗಿ ಕಾಂಟ್ರವರ್ಸಿ ಶುರುವಾಗಿತ್ತು. ಏನಂತಪ್ಪ ಅಂತಂದ್ರೆ, ದರ್ಶನ್ ಅವರು ಬರೀ ರಾಜಕೀಯ ಮಾತಾಡ್ತಿದ್ದಾರೆ, ಕಾವೇರಿ ನೀರಿನ ಬಗ್ಗೆ ಮಾತಾಡ್ತಿಲ್ಲ ಅಂತ. ಸೊ ಏನ್ ಹೇಳಕ್ ಇಷ್ಟಪಡ್ತೀರ ಅಂತ? ಡಿ ಬಾಸ್ ಹೆಸರು ಹೇಳಿದ್ರೇನೆ ಕೆಲವ್ರು ಗುರಿ ಅನ್ಸುತ್ತೆ, ಅದಕ್ಕೆ ಅವ್ರು ಏನೇ ಮಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ, ಅವ್ರು ಏನೇ ಮಾತಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ. ಹೋರಾಟಗಾರರು ದರ್ಶನ್ ಅವರು ಕಾವೇರಿ ಹೋರಾಟ ಕರಿಬೇಕು, ಸಂತೋಷ ಕರೀಲಿ ಬೇಡ ಅಂತ ಹೇಳಲ್ಲ. ಹಿಂದೆನೆ ರಾಜಣ್ಣರಾಗಿರ್ಬೋದು, ಅಂಬರೀಶ್ ಅಣ್ಣ, ವಿಷ್ಣು ಸಾರು, ಇನ್ನು ಯಾರ್ಯಾರು ಹಿರಿಯ ನಟರುಗಳಿದ್ರು ಅವರೆಲ್ಲ ಹೋರಾಟಕ್ಕೆ ಬರ್ತಿದ್ರು, ಹೋರಾಟ ಕರೀಲಿ. ಅದನ್ನ ಬಿಟ್ಬಿಟ್ಟು ಅವರು ಚುನಾವಣೆಗೆ ಬಂದಿದ್ರು, ಪ್ರಚಾರ ಮಾಡಿದ್ರು, ಅದೆಲ್ಲ ಯಾಕೆ ಸ್ವಾಮಿ ನಿಮಗೆ? ನೀವು ರಾಜಕೀಯ ಪಕ್ಷಕ್ಕೆಲ್ಲ ಹೋಗಿ ಬಕೆಟ್ ಇಡಿ ಅಲ್ವಾ? ನೀವೊಬ್ರು ಕನ್ನಡ ಹೋರಾಟಗಾರರು ಅಂದಮೇಲೆ ಅವ್ರನ್ನ ನೇರವಾಗಿ ಒಬ್ಬ ಚಿತ್ರನಟನ ಹೋರಾಟ ಕರೀರಿ. ಅವ್ರು ಇಷ್ಟ ಬಂದಿದ್ದ ಪಕ್ಷಕ್ಕೆ ಅವ್ರು ಪ್ರಚಾರ ಮಾಡ್ಕೊಳ್ಳಿ, ನಿಮ್ಗೇನಕ್ಕೆ ಬೇಕದು? ಕಾಂಟ್ರವರ್ಸಿ ಮಾಡಿದ ನೀವು ಅವರು ಹೋರಾಟಕ್ಕೆ ಇದು ಪ್ರಚಾರಕ್ಕೆ ಹೋಗ್ತಾರೆ ಅಂತ. ಮತ್ತೆ ಅವ್ರು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ, ತಮಿಳು ಚಿತ್ರ ಯಾವುದೋ ರಿಲೀಸ್ ಆಯಿತು, ಅದು ಡಿಸ್ಟ್ರಿಬ್ಯೂಟ್ರು ಎಷ್ಟೋ ಕೋಟಿ ಯಾಕೆ ಎಷ್ಟೋ ಕೋಟಿ ತಗೊಂಡ್ರು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ತಪ್ಪು ಸ್ವಾಮಿ? ಕನ್ನಡ ಚಿತ್ರಗಳು ಎಷ್ಟೋ ಬಡ ಅವರು ಪಿಕ್ಚರ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ಬಿಟ್ಟು ಅದ್ರಲ್ಲಿ ಒಂದು ರೂಪಾಯಿ ವಾಪಸ್ ಬರಲ್ಲ. ಆ ಪಿಕ್ಚರ್ ನೋಡಿ ಬೆಂಬಸಿ ಅಂತ ಹೇಳಿದ್ದಾರೆ, ಯಾವುದೋ ಡಬ್ಬಿಂಗ್ ಆಗದೆ ಹೋದ ಪಿಕ್ಚರು, ಕನ್ನಡಕ್ಕೆ ಡಬ್ಬಿಂಗ್ ಆಗಿಲ್ಲ, ಅಂಥ ಪಿಕ್ಚರ್ನ ಕಮ್ಮಿ ದುಡ್ಡಲ್ಲಿ ಬಂದ್ಬಿಟ್ಟು ಇಲ್ಲೊಬ್ಬ ಡಿಸ್ಟ್ರಿಬ್ಯೂಟರ್ ದುಡ್ಡು ಮಾಡ್ಕೊಯ್ತಾನೆ, ಅವನನ್ನು ಕರೀನಿ ಅಂತ ಹೇಳಿದ್ದಾರೆ. ಏನು ತಪ್ಪು ಅದರಲ್ಲಿ? ಕನ್ನಡ ನಟರು ಮಾತ್ರ ನಿಮಗೆ ಕಣ್ಣು ಕಾಣಿಸೋದು, ದರ್ಶನ್ ಏನು ಮಾಡಿದ್ರು ಕಾಂಟ್ರವರ್ಸಿನೇ. ಅವ್ರ ವಿರುದ್ಧ ಮಾತಾಡ್ಬಿಟ್ರೆ ಪ್ರೇಮಸ್ ಆಗ್ಬಿಡ್ತೀವಿ ಅಂತ ಎಷ್ಟೋ ಜನ ಮಾತಾಡ್ಬೋದು, ಆದರೆ ನಿಮ್ಮ ಮೇಲೆ ನೀವೇ ಉಕ್ಕಂಡಂಗೆ. ದರ್ಶನ್ ವಿರುದ್ಧ ನೀವು ಯಾರು ಮಾತಾಡ್ತೀರೋ ಅದು ನಿಮ್ಮ ಮೇಲೆ ನೀವೇ ಮೇಲೆ ನಿಂತ್ಕೊಂಡು ಆಕಾಶಕ್ಕೆ ಉಗ್ದಂಗೆ ನೀವು. ದರ್ಶನ್ ವಿರುದ್ಧ ಇನ್ಮೇಲಾದ್ರೂ ಮಾತಾಡೋದು ನಿಲ್ಲಿಸಿ. ಅವ್ರು ಯಾವತ್ತಿದ್ರು ಕಾವೇರಿ ಅಂತಂದರೆ ಕನ್ನಡ ಪರ ಅಂತಂದರೆ ಮೊದಲು ಬಂದು ನಿಂತ್ಕೋತಾರೆ. ಜೈ ಡಿ ಬಾಸ್, ಜೈ ಅಂಬರೀಷಣ, ಜೈ ಭುವನೇಶ್ವರಿ. ಸರ್, ಈಗ ಬಂದ್ಗೆ ಬಂದಿರುವಂಥ ಕಾರ್ಯಕರ್ತರನ್ನು ಅಲ್ಲಲ್ಲೇ ತಡೆದು ನಿಲ್ಲಿಸ್ತಿದ್ದಾರೆ, ಅಲ್ಲಲ್ಲೇ ನಿಲ್ಲಿಸಿ ಅವರನ್ನು ಏನಂದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಏನು ಬಂಧನ ಹತ್ತಿಕ್ಕುವಂಥ ಕೆಲಸ ನಡೀತಿದೆ? ಬಂಧನ ಹತ್ತಿಕ್ಕುವಂಥ ಕೆಲಸ ತುಂಬ ನೀಟಾಗಿ ನಡೀತಿದೆ. ಇದೇ ಡಿ ಕೆ ಶಿವಕುಮಾರ್ನ ಟಿ ಆರ್ ಜೈಲಲ್ಲಿ ಹಾಕಿದ್ರಲ್ಲ, ಆ ಜೈಲಲ್ಲಿ ಹಾಕಿದ್ರೆ ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ಇದೇ ಇದ್ರ ಮುಂದೆ ಪ್ರತಿಯೊಬ್ಬ ಕನ್ನಡ ಸಂಘಟನೆಗಳರು, ಕನ್ನಡ ಸಂಘಟನೆಯವರು, ದೇವೇಗೌಡರು, ನಾರಾಯಣಗೌಡರು, ಇನ್ನೂ ಹೆಚ್ಚು ಜನ ಬಂದು ಇಲ್ಲಿ ಇಲ್ಲೇ ಮುಂದೆನೆ ಬಂದು ಬಂದ್ ಮಾಡಿದ್ರು. ಅವಾಗ ಯಾಕೆ 144 ಸೆಕ್ಷನ್ ಜಾರಿ ಆಗಿರಲಿಲ್ಲ? ವಿರೋಧ ಪಕ್ಷದಲ್ಲಿ ಇದ್ದಂಗಂಥ ಸರ್ಕಾರ ಬಿಡ್ತು ತಾನೇ ಹೋರಾಟ ಮಾಡೋದಕ್ಕೆ. ಇವತ್ತು ಕನ್ನಡಿಗರ ಪರ ಕನ್ನಡಿಗರು ಒಂದು ಕಾವೇರಿ ಬಗ್ಗೆ ಹೋರಾಟ ಮಾಡಬೇಕು ಅಂತಂದರೆ ನೀವು ತಡಿತಾ ಇದ್ದೀರಿ ಅಂದರೆ ಬ್ರಿಟಿಷ್ ಅವ್ರಿಗಿಂತ ಕೀಳಾದ ಸರ್ಕಾರ ನಿಮ್ಮದು. ಬ್ರಿಟಿಷ್ ಸರ್ಕಾರದಲ್ಲೂ ಕೂಡ ಒಂದು ಹೋರಾಟ ಮಾಡ್ತೀವಿ ಅಂತಂದರೆ ಅವಕಾಶ ಇತ್ತು, ಅದಕ್ಕೂ ಒಂದು ಕೀಳು ಸರ್ಕಾರನ ನೀವು ಮಾಡ್ತಾ ಇದ್ದೀರಾ. ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ. ನಿನ್ನೆ ರಾತ್ರಿಯಿಂದ ಇವತ್ತು ಮಧ್ಯರಾತ್ರಿಗಂತ 144 ಸೆಕ್ಷನ್ ಜಾರಿ ಮಾಡಿ ರಸ್ತೆಯಲ್ಲಿ ಒಬ್ಬರು ನಿಂತ್ಕೊಳ್ಳೋಕೆ ಬಿಡ್ತಾ ಇಲ್ಲ, 4 ಜನ ಒಗ್ಗಟ್ಟಾಗಿ ಬಿಡ್ತಾ ಇಲ್ಲ, ಇನ್ನು ಜನ ಎಲ್ಲಿ ನೊಂದಾಗ್ತಾರೆ, ಎಲ್ಲಿ ಹೋರಾಡ್ತಾರೆ, ಇನ್ನು ನ್ಯಾಯ ಕೇಳೋದು ಹೇಗೆ ನಿಮಗೆ? ನಿಮ್ಮ ಕೈಲಿ ತಾಕತ್ತಿಲ್ಲ, ನೀರನ್ನ ನಿಲ್ಲಿಸೋದಕ್ಕೆ ಕೊಡ್ತೀರಿ ತಾನೇ? ಜನಗಳು ನಿಲ್ಲಿಸ್ತಾರೆ, ಜನಗಳ ಶಕ್ತಿ ಏನು ಅಂತ ತೋರಿಸ್ತಾರೆ. ಹೋರಾಟ ಮಾಡೋಕ್ಕಾದ್ರೂ ಬಿಡಿ, ನಮ್ಮ ನಮ್ಮ ಹಕ್ಕನ್ನ ನಾವು ಕೇಳೋಕ್ಕಾದ್ರೂ ಬಿಡಿ, ಅಧಿಕಾರ ಇದೆ ಅಂತ ದುರುಪಯೋಗ ಪಡಿಸ್ಕೋಬೇಡಿ. ಜನ ನಿಮಗೆ ಚೀಮಾರಿ ಆಗ್ತಾರೆ. ನೀವು ಕೊಟ್ಟಿರೋ 5 ಗ್ಯಾರಂಟಿಯಿಂದ ನೀವು ಗೆದ್ದಿರ್ಬೋದು, 6ನೇ ಗ್ಯಾರಂಟಿ ತಮಿಳ್ನಾಡು ಪರ ಅಂತ ಗೊತ್ತಾಗಿದೆ ಈಗ ಜನಗಳಿಗೆ. ಜನ ನಿಮ್ಮ ಚೀಮಾರಿ ಆಗ್ತಾರೆ, ಕಾಯ್ತಾ ಇರಿ. ಈಗ ನಿನ್ನೆ ಅಂತಿದ್ರು ಏನಂತಂದ್ರೆ, ಬೆಂಗಳೂರು ಬಂದ್ ಮಾಡಿ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ರಾಜ್ಯದ ಮಾನ ಮರ್ಯಾದೆ ತೆಗಿಬೇಡ್ರಿ ಅಂತ ಅಂತಿದ್ರು. ನಿಮ್ಮನ್ನ ಜೈಲಿಗೆ ಕರ್ಕೋದಾಗ ಬಂದ್ ಮಾಡಿದ್ರಲ್ಲ, ಮತ್ತೆ ಏನಕ್ಕೆ ಬಂದ್ ಮಾಡಿದ್ರು? ಒಂದ್ ನ್ಯಾಯ ಬೇಕು ಅಂತ ತಾನೇ, ಜನಗಳಿಗೆ ಅರಿವು ಮೂಡಿಸ್ಬೇಕು ಅಂತ ತಾನೇ ಬಂದ್ ಮಾಡಿದ್ದು. ಬೆಂಗಳೂರು ಬಂದ್ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಜನಗಳಿಗೆ ಅರಿವು ಮೂಡೋದೇ ಯಾವಾಗ, ಜನ ಆಚೆಗೆ ಬರೋದೇ ಯಾವಾಗ, ಜನ ನಿಮ್ಗೆ ಚೀಮಾರಿ ಹಾಕೋದೇ ಯಾವಾಗ? ಸರಿ, ಬೆಂಗಳೂರು ಬಂದ್ ಮಾಡಲ್ಲ, ನೀರು ನಿಲ್ಲಿಸಿ ತಾಕತ್ತಿಲ್ವಾ ನಿಮಗೆ? ಕನ್ನಡ ಪರ ಇಲ್ವಾ ನೀವು? ಆ ಬಂಗಾರಪ್ಪನವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆಡಳಿತದಲ್ಲಿದ್ದ ಒಬ್ಬ ಮುಖ್ಯಮಂತ್ರಿ ಯಾರಾದರೂ ಇದ್ರೆ, ಆಡಳಿತದಲ್ಲಿದ್ದ ಒಬ್ಬ ಮುಖ್ಯಮಂತ್ರಿ ಕನ್ನಡಿಗರ ಪರ ಯಾರಾದರೂ ಇದ್ರೆ, ಆದರೂ ಬಂಗಾರಪ್ಪನವ್ರು ಮಾತ್ರ ಅವರು ತಮಿಳ್ನಾಡಿಗೆ ನೀರು ಬಿಡದೆ ವಿರೋಧಿಸಿದ್ರು. ಆ ತಾಕತ್ತು ನಿಮ್ಮಲ್ಲಿಲ್ವಾ? ಇವತ್ತು ಅವ್ರನ್ನ ಪ್ರತಿ ಜನ ಪ್ರತಿಯೊಬ್ಬ ಹೋರಾಟಗಾರರು ಕಾವೇರಿ ಅಂತ ಬಂದ ತಕ್ಷಣ ನೆನೆಸ್ಕೋತಾರೆ. ನಿಮ್ಮನ್ನ ನೆನೆಸ್ಕೋಬೇಕಂದ್ರೆ ನೀವು ಕೂಡ ಕಾವೇರಿ ನೀರನ್ನ ಕೂಡಲೇ ನಿಲ್ಲಿಸಿ, ಕನ್ನಡಿಗರ ಪರವಾಗಿ ನಿಲ್ಲಿ. ಕನ್ನಡ ಹೋರಾಟಗಾರರೆಲ್ಲ ನಿಮ್ಮ ಜೊತೆ ಬರ್ತಾರೆ, ಮುಂದೆ ನೀವೇ ಅಧಿಕಾರದಲ್ಲಿ ಇರ್ತೀರಾ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.